ಹೈ ನನಸು ಫ್ರಮ್ ಟೆಕ್ ಇನ್ ಕನ್ನಡ. ಹಿಂಗೆ ಸ್ವಲ್ಪ ದಿನ ಮುಂಚೆ ನನಗೊಂದು ಇಮೇಲ್ ಬರುತ್ತೆ ಆಯ್ತಾ. ಆದಿತ್ಯ ಆದಿ ಅನ್ನೋರು ಒಂದು ಇಮೇಲ್ ಕಳಿಸ್ತಾರೆ ಅಣ್ಣ, ನನಗೆ ಈ ರೀತಿ ಒಂದು ಪೋಸ್ಟ್ ಬಂದಿದೆ ಮನೆಗೆ, ಒಂದು ಲೆಟರ್ ಬಂದಿತ್ತು ಅಂತ ಆಯ್ತಾ, ಅದು ರಿಯಲ್ಲಾ ಫೇಕಾ ಅಂತ ಚೆಕ್ ಮಾಡಿ ದಯವಿಟ್ಟು ತಿಳಿಸಿ ಅಂತ ಮೇಲ್ ಮಾಡಿದರು. ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಅಮೆಝಾನ್ ಅವರು ಈ ಒಂದು ಲೆಟರ್ನ ಕಳಿಸಿರೋ ರೀತಿ. ಇವರ ಮನೆಗೆ ಒಂದು ಲೆಟರ್ ಬಂದಿರುವಂಥದ್ದು ಗಮನಿಸ್ತಾ ಇದ್ರೆ ಅವರ ಮನೆ ಅಡ್ರೆಸ್ಸು, ಅವರ ಹೆಸರು, ಪ್ರತಿಯೊಂದು ಅವ್ರ ಮೊಬೈಲ್ ನಂಬರ್ ಹಾಕಿಲ್ಲ ಅಂತ ಬಿಟ್ಟರೆ ಲೆಟ್ರಲ್ಲಿ ಅವ್ರ ಹೆಸರನ್ನ ಮತ್ತು ಅವರ ಕಂಪ್ಲೀಟ್ ಅಡ್ರೆಸ್ಸನ್ನು ಈ ಒಂದು ಲೆಟರ್ ಮೇಲೆ ಹಾಕಲಾಗಿತ್ತು ಆಯಿತಾ. ಅದು ಹೆಂಗೆ ಅವರಿಗೆ ಈ ಇವ್ರ ಅಡ್ರೆಸ್ಸು ಇವ್ರ ಹೆಸರು ಸಿಕ್ತು ಅಂತ ಗೊತ್ತಿಲ್ಲ. ಯೂಶ್ವಲಿ ಈ ರೀತಿ ಪರ್ಸ್ನಲ್ ಇನ್ಫಾರ್ಮೇಷನ್ನು, ಮೊಬೈಲ್ ನಂಬರ್ ಆಗಿರ್ಬೋದು, ಹೆಸರಾಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಕೆಲವೊಂದು ಲೀಕ್ಡ್ ಇನ್ಫಾರ್ಮೇಷನ್ನು ಡಾರ್ಕ್ ವೆಬ್ಬಲ್ಲ ಸಿಗ್ತಾ ಇರುತ್ತೆ. ನಾನು ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೆ. ಒಂದು ಲ್ಯೂಪ್ಯೂರ್ ಅನ್ನೋ ಒಂದು ಕಂಪನಿಯ ಕಂಪ್ಲೀಟ್ ಡಾಟಾ ಲೀಕ್ ಆಗಿತ್ತು ಆಯಿತಾ. ಸೊ ಆ ಒಂದು ಡಾಟಾದಲ್ಲಿ ಅವ್ರ ಅಡ್ರೆಸ್ಸು, ಹೆಸರು, ಫೋನ್ ನಂಬರ್ ಪ್ರತಿಯೊಂದು ಇತ್ತು. ಆ ಒಂದು ಎಕ್ಸೆಲ್ ಫೈಲ್ ಇಂಥವ್ರಿಗೆ ಸಿಕ್ಬಿಟ್ರೆ ಸಾಕು, ಅವರೆಲ್ಲರೂ ಮನೆಗೂ ಕೂಡ ಈ ರೀತಿ ಒಂದು ಲೆಟರ್ನ ಕಳಿಸ್ಬಿಡ್ತಾರೆ. ಇದ್ರ ಮೇಲ್ಗಡೆ ಅಮೆಝಾನ್ ಅಂತ ಬರೆದಿರುವಂಥದ್ದು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನೇನು, ಸ್ಯಾಮ್ಸಂಗ್ ಟಿ ವಿ ಏನೇನೋ ಬರೆದವ್ರೆ, ಮತ್ತು ಹೆಲ್ಪ್ಲೈನ್ ನಂಬರ್ ಅಂತ ಅವ್ರ ಕೆಲವೊಂದು ನಂಬರು, ವಾಟ್ಸಪ್ ನಂಬರು, ಅದಕ್ಕೆ ಕಾಲ್ ಕೂಡ ಮಾಡಿದೆ. ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮತ್ತು ಕೆಳಗಡೆ ಅಮೆಝಾನ್ ಆನ್ಲೈನ್ ಶಾಪಿಂಗ್ ಪ್ರೈವೇಟ್ ಲಿಮಿಟೆಡ್ ಪ್ರೈಸ್ ಡಿವಿಷನ್ ಅಂತೆ. ಸೊ ಈ ಒಂದು ಅಮೆಝಾನ್ ಆನ್ಲೈನ್ ಶಾಪಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಯಾವ ಕಂಪ್ನಿ ಕೂಡ ರಿಜಿಸ್ಟರ್ ಆಗಿಲ್ಲ, ಅದನ್ನು ಗೂಗಲಲ್ಲಿ ಬೇಕಾದ್ರೆ ನೀವು ಕೂಡ ಚೆಕ್ ಮಾಡ್ಬೋದು. 8ನೇ ಆ್ಯನಿವರ್ಸರಿ ಅಮೆಝಾನ್ದು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಪ್ರೈಸನ್ನು ಕಳಿಸಿದ್ವಿ ಅಂದ್ಬಿಟ್ಟು ಒಂದು ಲೆಟರ್ನ ಕಳಿಸಿದ್ರು ಆಯಿತಾ. ನೋಡಿದವರು ತುಂಬ ಜನ ಇದನ್ನು ನಿಜವಾಗ್ಲೂ ಪ್ರೈಸ್ ಕಳಿಸೋರ ಅಂತ ಅನ್ಕೋಬೇಕು. ಅಮೆಝಾನ್ ಲೋಗೋ ಪ್ರತಿಯೊಂದು ಇರುವಂಥದ್ದು, ತುಂಬ ಜನ ಇದನ್ನು ನೋಡಿ ಲೆಜೆಡ್ ಅಂತ ಅನ್ಕೊಂಬಿಡ್ತಾರೆ ಆಯಿತಾ. ಸೊ ತಿಳ್ಕೊಂಬಿಡಿ, ಪಕ್ಕಾ ಫೇಕು. ಮತ್ತು ಇದರಲ್ಲಿ ಅಮೆಝಾನ್ ವಿನ್ನರ್ ಆನ್ಲೈನ್ .in ಅನ್ನೋ ಒಂದು ವೆಬ್ಸೈಟ್ನ ಲಿಂಕನ್ನು ಕೂಡ ಹಾಕಿರುವಂಥದ್ದಕ್ಕೆ ಹೋದರೆ ಆ ಒಂದು ಲಿಂಕ್ ನೋಡೋದಕ್ಕೆ ಸೇಮ್ ಅಮೆಝಾನ್ ರೀತಿ ಅಮೆಝಾನ್ ಲೋಗೋ ಇದೆ. ಕೆಲವೊಂದು ಪ್ರಾಡಕ್ಟು, ಡಮ್ಮಿ ಪ್ರಾಡಕ್ಟನ್ನು ಹಾಕಿದರೆ ಅದು ಬಿಟ್ಟರೆ ಬೇರೇನೂ ಇಲ್ಲ. ನೋಡಿದವರು ತುಂಬ ಜನ ಲೆಜೆಡ್ ಅಂತ ಅನ್ಕೋಬೇಕು, ಆ ರೀತಿ ಇರುವಂಥದ್ದು ಆಯಿತಾ. ಮತ್ತು ಈ ಒಂದು ಲೆಟರ್ನ ಒಳಗಡೆ ಒಂದು ಕಾರ್ಡು, ಇದ್ರ ಮೇಲ್ಗಡೆ ಗಮನಿಸ್ತಾ ಇದ್ರೆ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಅಮೆಝಾನ್ ಸ್ಕ್ರ್ಯಾಚ್ ಆ್ಯಂಡ್ ವಿನ್, ಸ್ಕ್ರ್ಯಾಚ್ ಇಯರ್ ಅಂದ್ಬಿಟ್ಟು ಸ್ಕ್ರ್ಯಾಚ್ ಕಾರ್ಡನ್ನು ಕಳಿಸವ್ರೆ. ಸೊ ಅದ್ರ ಒಳಗಡೆ ಲಿಟ್ರಲಿ 7.5 ಲಕ್ಷ ರೂಪಾಯಿ, ಯು ಹ್ಯಾವ್ ಒನ್ 7.5 ಲಕ್ಷ ರೂಪಾಯಿ ಅಂತ ಅವರು ಹಾಕಿರುವಂಥದ್ದು. ಮತ್ತು ಕೆಳಗಡೆ ವಿನ್ನರು ಮತ್ತು ಪ್ರೈಸ್ ಕೋಡ್ ಅಂತ, ಸೊ ಎಲ್ಲ ಹಾಕಿದ್ರು. ಈ ಒಂದು ಫೋಟೋ ನನಗೆ ಅವ್ರು ಕಳಿಸಿದ್ರು ಆಯಿತಾ. ಸೊ ನಾನು ಅದನ್ನು ಚೆಕ್ ಮಾಡಿ ಅವರಿಗೆ ಅವ್ರ ನಂಬರ್ ಕೇಳಿದೆ, ಅವ್ರ ನಂಬರ್ ಕೊಟ್ಟರು, ಆಮೇಲೆ ಅವ್ರಿಗೆ ಕಾಲ್ ಮಾಡಿ ರೀತಿ ಹೇಳಿದೆ. ಸೊ ಇದೆಲ್ಲ ಫೇಕು, ಇದು ಮಾಡಬೇಡಿ ಅಂತ. ನಮಸ್ತೆ ನಮಸ್ತೆ ಸರ್. ಇವ್ರು ಅದ್ರ ನೀವು ಕಳಿಸಿದ್ರಲ್ಲ, ಈಗ ನಂಗೆ ಮೇಲ್ ಕಳಿಸಿದ್ರಲ್ಲ, ಆ ಲೆಟರ್ ಯಾವಾಗ ಬಂದಿದ್ದು ನಿಮಗೆ? ಇವತ್ತು ಬಂದಿರೋದು ಬೆಳಗ್ಗೆ. ಅಡ್ರೆಸ್ ಗೊತ್ತು, ನಿಮ್ಮ ಫೋನ್ ನಂಬರ್ ಹಾಕಿದಾರ ಅವ್ರು ಹೆಂಗೆ? ಅಡ್ರೆಸ್ ಹಾಕಿದ್ದಾರೆ ಕರೆಕ್ಟ್ ಆಗಿ. ಅಡ್ರೆಸ್ ಬಿಟ್ಟು ನನ್ನ ಫೋನ್ ನಂಬರ್ ಏನು ಹಾಕಿಲ್ಲ, ಮೆನ್ಷನ್ ಮಾಡಿಲ್ಲ. ಅವ್ರು ಮೊನ್ನೆ ಪೋಸ್ಟ್ ಮ್ಯಾನ್ ಬಂದ್ಬಿಟ್ಟು ನಿಮ್ಮ ಮನೆಗೆ ಕೊಟ್ಟೋದ್ರ ಅದನ್ನ? ಹೌದೌದು, ಪೋಸ್ಟ್ ಮ್ಯಾನ್ ಬಂದು ಮನೆಗೆ ಕೊಟ್ಟೋದ್ರು. ಓಕೆ ಓಕೆ ಓಕೆ. ನೀವು ನಂಬರ್ ಏನಾರ ಕಾಲ್ ಮಾಡಿದ್ರ ಅದಕ್ಕೆ ಕೆಳಗಡೆ ನಂಬರ್ ಅಲ್ಲಿ? ಹಾ, ಕಾಲ್ ಮಾಡಿದ್ದೆ. ಅವ್ರು ಹಿಂದಿಲ್ ಮಾತಾಡ್ತಿದ್ರು. ಏನಂದ್ರು? ಅಕೌಂಟ್ ನಂಬರ್ ಮತ್ತೆ ಇದು ಕಳ್ಸಕ್ ಹೇಳಿದ್ರು. ಅಕೌಂಟ್ ನಂಬರ್, ಅಕೌಂಟ್ ನಂಬರ್ ಮತ್ತೆ ಇದು ಕೋಡ್, ವಿನ್ ಇನ್ ಕೋಡ್ ತಕ್ಷಣ ನಿಮಗೆ ಅಕೌಂಟಿಗೆ ಬರುತ್ತೆ ಅಂತ ಹೇಳಿದ್ರು. ಆಮೇಲೆ ಅದೇ OTP ಬರುತ್ತೆ, ಆಮೇಲೆ ಇದೇನೋ ದುಡ್ಡೇನೋ ಕಟ್ಬೇಕಾಗತ್ತೆ ಅಂತ ಹೇಳಿದ್ರು. ಎಷ್ಟು ದುಡ್ಡು ಕಟ್ಬೇಕಂತ ಗೊತ್ತಿಲ್ಲ ನಂಗೆ, ಅದು ಹಿಂದಿ ಕರೆಕ್ಟ್ ಆಗಿ ಬರೋದಿಲ್ಲಲ್ಲ. ಸರಿ, ನಾನು ಇದು ಮಾಡ್ತೀನಿ ನೋಡ್ರಿ, ಇದು ಮಾಡ್ತೀನಿ ಅಂದೆ ನಾನು. ಓಕೆ, 7.5 ಲಕ್ಷ ವಿನ್ ಆಗಿದೆ ಅಂತ ಇಲ್ಲಿ ಸ್ಕ್ರಾಚ್ ಕಾರ್ಡ್ ಅದ್ರೊಳಗೆ. ಹೌದೌದೌದು, ನನ್ಗೆ ಶಾಕ್ ಆಗೋಯ್ತು ಅನ್ಸುತ್ತೆ. ಇಷ್ಟು ಅವ್ರು ಹೆಂಗ್ ಕೊಡ್ತಾರೆ, ಕೊಡಕ್ ಚಾನ್ಸಸ್ ಇಲ್ಲ. ಕಮ್ಮಿ ಅಂದ್ರೆ ಏನೊಂದು ಮೊಬೈಲ್ ಹಂಗೇನಾದ್ರು ಗಿಫ್ಟ್ ಕೊಡ್ಬೋದು ಅಷ್ಟೇ. ಅಮೆಝಾನ್ ಅಲ್ಲಿ ಆ ಥರನು ಕೊಡಲ್ಲ. ಅಮೆಝಾನ್ ಅವರು ಈ ರೀತಿ ನೀವು ಏನೇ ಶಾಪಿಂಗ್ ಮಾಡಿದ್ರು ಈ ರೀತಿ ಅವರು ಸ್ಕ್ರಾಚ್ ಕಾರ್ಡ್ ಆಗಿರಲಿ ವಿನ್ನರ್ ಆಗಿರಲಿ ಆ ಥರ ಏನು ಸೆಲೆಕ್ಟ್ ಮಾಡಲ್ಲ, ಅವ್ರು ಯಾರು ಮಾಡಲ್ಲ. ಆ ಥರ ಸ್ಕೀಮೇ ಇಲ್ಲ ಅವ್ರದ್ರಲ್ಲಿ, ಆ ಥರ ಏನು ಮಾಡೋಂಗೆ ಇಲ್ಲ ಅವರು, ಮಾಡೋದು ಇಲ್ಲ. ಒಂದು ಸುಮ್ಮನೆ ಲಕ್ಕನ್ನು ನೋಡ್ಕೊಳೋದಕ್ಕೆ ಅಂದ್ಬಿಟ್ಟು ಕಳಿಸ್ತಾರೆ. ನಾವೇನಾದರೂ ಮಿಸ್ ಆಗ್ಬಿಟ್ಟು ನಂಬಿಟ್ಟು ಈ ರೀತಿ ನಾವು ಏನಾದರೂ ದುಡ್ಡು ಒಬ್ಬರವ್ರು ಸಿಕ್ಕರೆ ಸಾಕು. ಹೌದು ಹೌದು, ಹಂಗೇನೆ. ಹತ್ತು ಜನಕ್ಕೆ ಕಳಿಸಿ ಒಬ್ಬರಿಗೆ ಮೋಸ ಹೋದ್ರೆ ಹಿಂಗೆ ಒಂದು 10,000 ರೂಪಾಯಿ ಕಳೆದ ಇದು ಮಾಡ್ರೆ ಮುಗೀತಲ್ಲ. ಈ ಲೆಟರ್ ಕಳ್ಸೋಕ್ಕೆಲ್ಲ ಏನೊಂದು ಒಂದು 20 ರೂಪಾಯಿ ಖರ್ಚಾಗಿರುತ್ತೆ ಅವ್ರಿಗೆ ಲೆಟರ್ ಕಳ್ಸೋಕ್ಕೆ. ಯಾರೊಬ್ಬರು ಮೋಸ ಹೋದ್ರೆ ಇನ್ನೇನು ಮುಗೀತು, 10,000 ಬಂದಂಗೆ. ಈ ರೀತಿ ಅವ್ರ ಬಿಸ್ನೆಸ್ ಹೆಂಗೆ ಆಗಿರುತ್ತೆ. ಸೊ ಪಕ್ಕಾ ಸುಳ್ಳು ನೋಡೋಣ. ನಾನು ಒಂದ್ಸಲ ಕಾಲ್ ಮಾಡಿ ಮಾತಾಡ್ತೀನಿ, ಹಿಂಗೆ ಹಿಂಗೆ ಲೆಟರ್ ಬಂದಿದೆ ಅಂತ ನೋಡೋಣ ಏನಂತಾರೆ ಅಂತ. ಓಕೆ ಓಕೆ, ನೀವೇನು ಇದು ಮಾಡಕ್ ಹೋಗ್ಬಿಡಿ, ಫೇಕ್ ಇದು ಪಕ್ಕ. ಇಲ್ಲ ಇಲ್ಲ, ಏನು ಮಾಡಿಲ್ಲ, ಸುಮ್ಮನೆ ನಾನು ಸೈಡ್ ಇಟ್ಬಿಟ್ಟಿದ್ದೀನಿ ಒಂದು ಎಕ್ಸ್ಪೀರಿಯನ್ಸ್ ಅಂತ ಅಷ್ಟೇ. ಓಕೆ ಓಕೆ, ಸರಿ ಅವರು. ಓಕೆ, ಈ ಒಂದು ಏನು ಲೆಟರ್ ಕಳಿಸಿದರೆ ಅವ್ರ ಫೋನ್ ನಂಬರ್ ಏನು ಹಾಕಿದ್ರಲ್ವ, ಅವ್ರಿಗೂ ಕೂಡ ಕಾಲ್ ಮಾಡಿದೆ, ಹಿಂದಿಯಲ್ಲಿ ಮಾತಾಡಿದ್ರು. ಸೊ ಅದನ್ನು ಕೂಡ ನಿಮ್ಗೆ ಬೇಕಾದ್ರೆ ಕೇಳಿಸ್ತೀನಿ.
ना ना कि पे करना पड़ेगा पहले, आप जैसे पे करते हैं, पे करने के बाद 2 से 3 मिनट के अंदर आपकी अकाउंट में से पेमेंट सक्सेसफुल हो जाता है। केस है, पे करना है, बैंक को जाके करना है क्या, कैसे करना है? जैसे सर गूगल पे, फोन पे, पेटीएम, नेट बैंकिंग आप यूज करते हैं? हाँ करता हूँ, पेटीएम करता हूँ। आप मेरे साथ लाइन पे रहिए सर, और लाइन पे रह कर पे कीजिए, कॉल डिस्कनेक्ट करने की कोई जरूरत नहीं है। आप जैसे ही पे करते हैं, पे करने के बाद सर 2 से 3 मिनट के अंदर अंदर आपकी अकाउंट में जो है सर पेमेंट सक्सेसफुल हो जाएगा आपका। हाँ 7500 आपको पे करना पड़ेगा सर, तो आप पे कर पाएंगे? फिर उसके बाद कोई टैक्स वैक्स नहीं पे करना है क्या उसमें? कोई इशू नहीं सर, कोई इशू नहीं, कुछ भी नहीं देना है, इसके लिए आप निश्चिंत रहें। आप मेरे साथ लाइन पे रहिए और लाइन पे रहकर पे कीजिए सर। आप फोन पे नंबर ऑन कीजिए सर, फोन पे आप ऑन कीजिए, मैं फोन पे नंबर बताता हूँ सर। सो ನೋಡಿದ್ರಲ್ಲ ಈ ರೀತಿ ಸೊ ಒಂದು ಎರಡು ಮೂರು ದಿನದ ಫಾಲೋಅಪ್ ಮಾಡ್ತಾಯಿದ್ರು ನಿಮ್ಮ, ನಾನು ಕಾಲ್ ಮಾಡಿದ ತಕ್ಷಣ ಅವರು ನನ್ನ ಅಕೌಂಟ್ ನಂಬರ್ ಕೇಳಿದ್ರು, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಂತ ಅಂದರು। ಅವ್ರು ವಾಟ್ಸಪ್ಪಲ್ಲಿ ಮಾಡಿದ್ರೆ ಗೊತ್ತಾಗ್ಬಿಡುತ್ತಲ್ಲ ಜಿಡ್ಡ ಹೆಂಗೆ ಅಂತ, ವಾಟ್ಸಪ್ಪಲ್ಲಿ ಮಾಡಿ ಅಂತ ಅಂದರು। ವಾಟ್ಸಪ್ಪಲ್ಲಿ ಮಾಡಿದೆ, ಅಕೌಂಟ್ ನಂಬರ್ ಕಳಿಸಿದ್ರು, ಕಳಿಸ್ದೆ ಈ ಒಂದು ಕಾರ್ಡಿನ ಫೋಟೋ ಎಲ್ಲ ಕಳಿಸಿ, ಅವರು ಬಂದಿರೋ ಇದನ್ನ ಫೋಟೋ ಎಲ್ಲ ಕಳಿಸಿದ್ರು, ಕಳಿಸ್ದೆ ಒಂದು ಅಕೌಂಟ್ ನಂಬರ್ನು ಕೂಡ ಕೊಟ್ಟೆ। ಆಮೇಲೆ ಅವರು ಸ್ವಲ್ಪ ದಿನ, ಒಂದು ಎರಡು ದಿನ ಮೂರು ದಿನ ಆದಮೇಲೆ ಕಾಲ್ ಮಾಡಿಬಿಟ್ಟು ಹೇಳಿದ್ರು, ಸೊ ಏನಂತ ಅಂದರೆ ಈ ಒಂದು ಪ್ರೈಸ್ ಮನಿ ಏನು ವಿನ್ ಆಗಿದ್ದೀವಿ ಅದ್ರದ್ದು 1% ನಾವು ಪೇ ಮಾಡಬೇಕಾಗತ್ತೆ ಸ್ಟಾರ್ಟಿಂಗೇ। ಸೊ ಅದು ಏನೋ ಡಿಡಕ್ಷನ್ ಅಂತ ಏನೋ ಅಂದರು, ನೀವೇ ಕೇಳಿಸ್ಕೊಂಡಿರ್ಬೋದು। ಸೊ ಆ ಡಿಡಕ್ಷನ್ ನೀವು ಪೇ ಮಾಡಿದ್ರೆ ನಂತರ ಆ ಉಳಿದ ದುಡ್ಡು ನೆಕ್ಸ್ಟ್ ನೀವು ಪೇ ಮಾಡಿದ ನೆಕ್ಸ್ಟ್ ಸೆಕೆಂಡೇ ಬಂದುಬಿಡುತ್ತೆ ಅಂತ ಅಂದರು। ಅಂದರೆ ನಾನು 1% ಅಂದರೆ 7,500 ರೂಪಾಯಿ ನಾನು ಅವ್ರಿಗೆ ಪೇ ಮಾಡಿದ್ರೆ ನಂತರ ನನ್ನ ಅಕೌಂಟಿಗೆ ಪಟ್ ಅಂತ 7,500,000 ಬರುತ್ತೆ ಅಂತ ಅವ್ರನ್ನೆಲ್ಲ ಸುಮ್ಮನೆ ಕೇಳಿಸ್ಕೊಂಡು ಏನೇನು ಅಂತಾರೆ ಅಂತ। ಈ ರೀತಿ ಮೋಸ ಹೋಗಿರುವಂಥವ್ರು ತುಂಬ ಜನ ಇರ್ಬೋದು, ಆಲ್ರೆಡಿ ನೀವು ಕೂಡ ತುಂಬ ಜನ ಈ ರೀತಿ ಮೋಸ ಹೋಗಿರ್ಬೋದು। ಸೊ ಈ ರೀತಿ ಅಮೆಝಾನ್ ಅವರು ಯಾವುದೇ ಸ್ಕ್ರ್ಯಾಚ್ ಆ್ಯಂಡ್ ವಿನ್ ಅಂತ ಒಂದು ಕಾಂಪಿಟೇಷನ್ ಅವ್ರು ನಡೆಸೋದಿಲ್ಲ। ಈ ರೀತಿ ಯಾರಿಗೂ ಕೂಡ ಅಮೆಝಾನ್ ಅವ್ರ ಲೆಟರ್ನ ಕಳಿಸೋದಿಲ್ಲ, ಪಕ್ಕಾ ಫೇಕು ಆಯಿತಾ। ಈ ರೀತಿ ಅಡ್ರೆಸ್ಸನ್ನು, ಮೊಬೈಲ್ ನಂಬರ್ನ ಈ ರೀತಿ ಡಾರ್ಕ್ ವೆಬ್ ಅಲ್ಲಿ ಇಲ್ಲಿ ತೊಗೊಂಡ್ಬಿಟ್ಟು ನಿಮಗೆ ನಿಮ್ಮ ಮನೆಗೆ ಈ ರೀತಿ ಒಂದು ಲೆಟರ್ನ ಬೇಕಾದ್ರೆ ಅವ್ರು ಕಳಿಸ್ಬೋದು, ಕಳಿಸಿ ಈ ರೀತಿ ಫ್ರಾಡ್ ಕೂಡ ಮಾಡ್ಬೋದು ಆಯಿತಾ। ಸೊ ಅದರಿಂದ ತುಂಬ ಕೇರ್ಫುಲ್ ಆಗಿದ್ರೆ ಸಖತ್ ಒಳ್ಳೆದು। ಸೊ ಈಗ ಪಾಪ ಗೊತ್ತಿಲ್ದಿರೋರು ಇವನಾದ್ರು ಅಟ್ಲೀಸ್ಟ್ ನನಗೆ ಅವ್ರಿಗೆ ಏನು ನನಗೆ ಕಳಿಸ್ತಾ ಅಟ್ಲೀಸ್ಟ್ ಅವರು ಗೊತ್ತಿ ಒಂದು ಸ್ವಲ್ಪ ನಾಲೆಡ್ಜ್ ಇರೋರು ಅವ್ರಿಗಾದ್ರು ಗೊತ್ತಾಗ್ಬಿಡುತ್ತೆ। ಪಾಪ ಕೆಲವು ಜನಕ್ಕೆ ಅಷ್ಟೊಂದು ಗೊತ್ತಿರಲ್ಲ, ನಿಜ ಅಂದ್ಕೊಂಬಿಟ್ಟು ಪೇ ಮಾಡಿದ್ರೆ ಏನು ಗತಿ? ಹಾಂ 7,500 ಸಾವಿರಕ್ಕೆ ಏನು ಬೆಲೆ ಇಲ್ವ, 7,500 ಸಾವಿರ ಏನು ಕಡಿಮೆ ಅಂತೂ ಅಲ್ಲ। ಸೊ ಆ ರೀತಿ ಆಗುವಂಥ ಸಾಧ್ಯತೆ, ಸೊ ಅದರಿಂದ ತುಂಬ ಕೇರ್ಫುಲ್ ಆಗಿರಿ, ಹುಷಾರಿರಬೇಕಾಗತ್ತೆ ನಾವು। ನಿಮಗೂ ಕೂಡ ಇದೇ ರೀತಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಅಂದರೆ ಬೇಕಾದ್ರೆ ಕಾಮೆಂಟಲ್ಲಿ ಶೇರ್ ಮಾಡ್ಬೋದು। ಇನ್ ಡೀಟೇಲ್ ಏನಾದರೂ ನಿಮ್ಮ ಹತ್ರ ಈ ರೀತಿ ಒಂದು ಕತೆ ಇದೆ ಅಂತ ಅಂದರೆ ಬೇಕಾದ್ರೆ ನನಗೆ ಇಮೇಲ್ ಕೂಡ ಮಾಡ್ಬೋದು ನೀವು। ಸೊ ನೋಡೋಣ, ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಂದರೆ ಫ್ಯೂಚರಲ್ಲಿ ಅದ್ರ ಬಗ್ಗೆ ಕೂಡ ಒಂದು ವೀಡಿಯೋ ಬೇಕಾದ್ರೆ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ। ಸೊ ಇದಿಷ್ಟು ಈ ಒಂದು ಅವೇರ್ನೆಸ್ ವೀಡಿಯೋ। ಸೊ ಹುಷಾರಾಗಿರಿ ಒಟ್ಟಿಗೆ, ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ। ಇಷ್ಟ ಆಗದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು, ನಮ್ಮ ಟೆಕ್ಕನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿದ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು। ಸಿಗೋಣ ಮುಂದಿನ ವೀಡಿಯೋದಲ್ಲಿ।